ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಭವಿಷ್ಯ ಬ್ಲಾಗ್ಸ್. ಓಕೆ, ಇವತ್ತು ಯೋಗ ಡೇ, ಇಂಟರ್ನ್ಯಾಷನಲ್ ಯೋಗ ಡೇ, June 21st. ಸೊ ಹ್ಯಾಪಿ ಯೋಗ ಡೇ, ಯೋಗ ದಿನದ ಶುಭಾಶಯಗಳು. ಹಾಗೆ ಇವತ್ತಿನ ಯೋಗ ಸ್ಪೆಷಲ್ ಬ್ಲಾಗ್ ಅಂತಲೇ ಹೇಳ್ಬೋದು. ನಾನು ಏನು ಇವತ್ತು ನನ್ನ ಬ್ಲಾಗಲ್ಲಿ ಏನಿರುತ್ತೆ ಅಂದರೆ, ಬೇಸಿಕ್ ನಾನು ಯಾವ ಥರ ಕಲ್ತಿದ್ದೀನಿ ಯೋಗನ, ಹಾಗೂ ನಾನು ದಿನನಿತ್ಯ ನನ್ನ ರೂಟೀನಲ್ಲಿ ಯಾವ ಥರ ಯೋಗ ಮಾಡ್ತೀನಿ. ನಾನು ಸೂರ್ಯ ನಮಸ್ಕಾರ ಮತ್ತು ಒಂದು ಬೇಸಿಕ್ ಫೈಟ್ ಯೋಗ ಕಲ್ತಿದ್ದೀನಿ. ಸೊ ಅದನ್ನು ನನ್ನ ಡೈಲಿ ರುಟೀನಲ್ಲಿ ಅದು ಇರುತ್ತೆ. ಮಾರ್ನಿಂಗ್ ಆದರೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಮಾಡ್ತೀನಿ. ಅವತ್ತೇನಾದರೂ ಅರ್ಲಿ ಮಾರ್ನಿಂಗ್ ನನಗೆ ಬೇಗ ಎದ್ದೊಳಕ್ಕಾಗಿಲ್ಲ, ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಈವ್ನಿಂಗ್ ಮಿಸ್, ಬಟ್ ಮಿಸ್ ಅಂತೂ ಮಾಡಲ್ಲ, ಈವ್ನಿಂಗ್ ಮಾಡ್ತೀನಿ. ಸೊ ಇವತ್ತು ಯೋಗ ಡೇ ಆಗಿರೋದ್ರಿಂದ ನನ್ನ ಯೋಗ ಫೈ ಏನು ನಾನು ಮಾಡ್ತೀನೋ, ನನಗೆ ಗೊತ್ತಿರೋ ಅಷ್ಟಕ್ಕೆ ಯೋಗ ಹೆಬಟ್ ಯೋಗ ಹೇಳೋಣ ಅಂತ ಮಾಡೋಣ ಅಂತ. ಸೆಲೆಬ್ರೇಷನ್ 2015 June 21st ಯೋಗ ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದ್ದು. ನಾನು ಕೆಲವು ಯೋಗ ಬೆನಿಫಿಟ್ಸ್ನ ಮೊದಲಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯೋಗ ಡೈಲಿ ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ರುಟೀನ್ ಆಗಿ ತಗೊಳ್ಳೋದ್ರಿಂದ, ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಲೈಫ್ ಸ್ಟೈಲಲ್ಲಿ ಅಟ್ಲೀಸ್ಟ್ 1-15 minutes 20 minutes ಡೈಲಿ ನಾವು ಯೋಗ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಫಸ್ಟ್ ಬೆನಿಫಿಟ್ಸ್ ಏನಂದರೆ, ವೆಯ್ಟ್ ಲಾಸ್ ಮಾಡ್ಬೋದು, ಹಾಗೆ ಸ್ಟ್ರೆಸ್ ಫ್ರೀ ಆಗ್ಬೋದು. ಏನೇ ಒಂದು ಸ್ಟ್ರೆಸ್ ಇದ್ರೂ ಯೋಗ ಮಾಡೋದ್ರಿಂದ ಸ್ವಲ್ಪ ಮೈಂಡ್ ಸ್ಟ್ರೆಸ್ ಫ್ರೀ ಅನಿಸುತ್ತೆ, ರಿಲೀಫ್ ಆಗುತ್ತೆ. ಹಾಗೆ ಬ್ಯಾಕ್ ಪೇನ್ ರಿಲೀಫ್, ಬ್ಯಾಕ್ ಅಂದರೆ ಯೋಗ ಸ್ವಲ್ಪ ಅದ್ರ ರಿಲೇಟೆಡ್ ಆಗಿ, ಈಗ ಬ್ಯಾಕ್ ಪೇನ್ಗೇ ಕೆಲವು ಯೋಗ ಇದೆ, ಈಗ ನೆಕ್ ಪೇನ್ಗೇ ಕೆಲವು ಯೋಗ ಇದೆ, ವೆಯ್ಟ್ ಲಾಸ್ಗೆ ಕೆಲವು ಯೋಗ ಇದೆ. ಆ ಥರ ನಾವು ಆ ಥರ ಮಾಡೋದ್ರಿಂದ ನಮಗೆ ಏನು, ನಮಗೆ ಈಗ ಬ್ಯಾಕ್ ಪೇನ್ ಇದೆ, ನಾವು ಅದರಿಂದ ರಿಲೀಫ್ ಆಗಬೇಕಂದ್ರೆ ರಿಲೇಟೆಡ್ ಬ್ಯಾಕ್ ಪೇನ್ ಯೋಗಾಸ್ಗೆ ಹೋಗಬೇಕು. ಹಾಗೆ ನಾವು ಚೂಸ್ ಮಾಡ್ಕೊಂಡು ಮಾಡೋದ್ರಿಂದ, ಹಾಗೂ ಡೈಲಿ ಸೂರ್ಯ ನಮ್ಮ ಯೋಗದಲ್ಲಿ No. 1 ವೆಯ್ಟ್ ಲಾಸ್ಗೆ ತುಂಬಾ ಯೂಸ್ ಅಂದರೆ ಸೂರ್ಯ ನಮಸ್ಕಾರ. ಡೈಲಿ 50 ಸೂರ್ಯ ನಮಸ್ಕಾರ ಮಾಡಿದ್ರೆ ತುಂಬಾ ಹೆಲ್ಪ್ ಆ್ಯಂಡ್ ಫಾಸ್ಟಾಗಿ ನಾವು ವೆಯ್ಟ್ ಲಾಸ್ ಮಾಡ್ಬೋದು. ನಾನು ಮಾಡ್ತೀನಿ, ಬಟ್ 50 ಮಾಡಲ್ಲ, 20 ನನ್ನ ಮ್ಯಾಕ್ಸಿಮಮ್ ಕೌಂಟ್, 20 ಮಿನಿಮಮ್ ಕೌಂಟ್, 10 ಕಮ್ಮಿ ನಾನು ಯಾವತ್ತೂ ಮಾಡಲ್ಲ ಡೈಲಿ ರುಟೀನಲ್ಲಿ. 10 ಅಂತೂ ನಾನು ಮಾಡೇ ಮಾಡ್ತೀನಿ, 10 times ಅಂತೂ ಸೂರ್ಯ ನಮಸ್ಕಾರ ಮಾಡ್ತೀನಿ. ಹಾಗೆ ಬೆನಿಫಿಟ್ಸ್ ಹೇಳ್ತಾ ಇದ್ನಲ್ಲ, ಹಾಗೆ ಹಾರ್ಟ್ಗೆ ಹೆಲ್ತಿಯಾಗಿ ಇಟ್ಕೊಳ್ಳೋಕ್ಕೆ ಅದಕ್ಕೂ ರಿಲೇಟೆಡ್ ಆಗಿ, ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಾಗುತ್ತೆ ಯೋಗ ಮಾಡೋದ್ರಿಂದ. ಹಾಗೆ ಬಾಡಿನ ಫ್ಲೆಕ್ಸಿಬಲ್ ಆಗಿ ಇಟ್ಕೋಬೋದು. ವೆಯ್ಟ್ ಸ್ಲೀಪ್ ನಿದ್ದೆ ಯೋಗ ಮಾಡೋದ್ರಿಂದ ಇಟ್ ಹೆಲ್ಪ್ಸ್ ಟು ಸ್ಲೀಪ್ ಬೆಟರ್. ನಾವು ನಿದ್ದೆ ತುಂಬ ಒಳ್ಳೆ ನಿದ್ದೆ ಬೇಕು ಅಂದರೆ ಯೋಗ ಮಾಡಿದ್ರೂ ಒಳ್ಳೆ ನಿದ್ದೆ ಬರುತ್ತೆ. ಸೊ ಇಷ್ಟು ಬೆನಿಫಿಟ್ಸ್ ಇದೆ. ಇಷ್ಟೊಂದು ಬೇಸಿಕ್ ನಾಲೆಡ್ಜ್ ಆದರೂ ಯೋಗ ಬಗ್ಗೆ ತಿಳ್ಕೊಂಡು, ಬೇಸಿಕ್ ಯೋಗ ಪೋಸಸ್ನ ಯೋಗಗಳನ್ನ ತಿಳ್ಕೊಂಡು ಅಳವಡಿಸ್ಕೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ, ಯೂಸಸ್ ಇದೆ. ಓಕೆ, ಇವಾಗ ನನ್ನ ಒಂದು ಬೇಸಿಕ್ ಫೈ ಏನು ನಾನು ಡೈಲಿ ಮಾಡ್ತೀನೋ ಡೈಲಿ ಲೈಫಲ್ಲಿ, ಅದನ್ನು ನಾನು ಇವಾಗ ಫಾಸ್ಟಾಗಿ ಮಾಡಿ ಸೂರ್ಯ ನಮಸ್ಕಾರ ಮಾಡಿ, ನೆಕ್ಸ್ಟ್ ನಾನು ಸ್ಮೂತಿ ವೆಯ್ಟ್ ಲಾಸ್ ಸ್ಮೂತಿ ತೋರಿಸ್ತೀನಿ ನಿಮ್ಗೆ ಹೇಗೆ ಮಾಡೋದು ಅಂತ. ನೆಕ್ಸ್ಟ್ ನಾನು ಅದಕ್ಕೂ ಓಕೆ ಗಾಯ್ಸ್, ಇದಿಷ್ಟು ಇವಾಗ ನೋಡಿದ್ರಲ್ಲ ನಾನು ಮಾಡೋ ಯೋಗ, ನಾನು ಡೈಲಿ ಏನು ಯೋಗ ಮಾಡ್ತೀನೋ ಅಷ್ಟನ್ನ ನಾನು ಒಂದು ಚಿಕ್ಕದಾಗಿ ತೋರಿಸ್ದೆ. ಓಕೆ, ಇವಾಗ ನೆಕ್ಸ್ಟ್ ಯೋಗ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಸೊ ನೀವು ಕೂಡ ಈ ವಿಡಿಯೋ ನೋಡೋ ಎಲ್ಲರೂ ಪ್ರತಿಯೊಬ್ಬರೂ ಇವತ್ತಿಂದ ಸ್ಟಾರ್ಟ್ ಮಾಡಬೇಕು ಯೋಗ ಮಾಡೋಕ್ಕೆ ಅಂತ ನಾನು ಭಾವಿಸ್ತೀನಿ, ಹೇಳ್ತೀನಿ. ಪ್ಲೀಸ್ ಸ್ಟಾರ್ಟ್ ಮಾಡಿ, ಅಟ್ಲೀಸ್ಟ್ ಸ್ವಲ್ಪ ಹೆಲ್ದಿ ಆಗಿರ್ಬೋದು. ಓಕೆ, ಇವಾಗ ನಾನು ನೆಕ್ಸ್ಟು ನನ್ನ ವೆಯ್ಟ್ ಲಾಸ್ ಸ್ಮೂತಿ
ವೆಯ್ಟ್ ಲಾಸ್ ಸ್ಮೂತಿನ ನಾನು ಹೇಗೆ ಮಾಡ್ತೀನಿ ಅಂತ ವೆಯ್ಟ್ ಲಾಸ್ ಸ್ಮೂತಿ ರೆಸಿಪಿನ ನಾನು ನಿಮಗೆ ತೋರಿಸ್ತೀನಿ ನಾನು ಹೇಗೆ ಮಾಡ್ತೀನಿ ಅಂತ. ಇವಾಗ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಮೈ ರೆಸಿಪಿ. ನೆಕ್ಸ್ಟ್ ಇವಾಗ ಈ ಒಂದು ಸ್ಮೂತಿಗೆ ವೆಯ್ಟ್ ಲಾಸ್ ಸ್ಮೂತಿಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ ನಾನು. ಫಸ್ಟ್ ಮೊದಲಿಗೆ ಚಿಯಾ ಸೀಡ್ಸು ಈ ಥರ ಸೋಕ್ ಮಾಡಿಟ್ಟಿದ್ದೀನಿ ನಾನು. ಹಾಗೆ ಇದು ಪೀನಟ್ಸು ಕೂಡ ನಾನು ಓವರ್ ನೈಟು ನೀರಲ್ಲಿ ಸೋಕ್ ಮಾಡಿ ಅದು ಮೇಲೆ ಪೀಲ್ ಮಾಡಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇದು ಅಷ್ಟೇ. ಇದು ಆಲ್ಮಂಡ್ಸು ಬಾದಾಮನ್ನ ಓವರ್ ನೈಟ್ ಸೋಕ್ ಮಾಡಿ ಸಿಪ್ಪೆ ತೆಗೆದು ಪೀಲ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಸೋಕ್ ಮಾಡಿದ್ದೀನಿ, ಬಟ್ ಇದನ್ನು ಓವರ್ ನೈಟ್ ಸೋಕ್ ಮಾಡಿಲ್ಲ, ಒಂದು 10 ಮಿನಿಟ್ಸ್ ಸೋಕ್ ಮಾಡಿದ್ರೆ ಸಾಕು. ಕ್ಯಾಶ್ಯೂ ಗೋಡಂಬಿ 10 ಮಿನಿಟ್ಸ್ ಸೋಕ್ ಮಾಡಿದ್ರೆ ಸಾಕು. ಇದು ಎಲೈಚಿ ಎರಡು ಸಾಕು ಜಸ್ಟ್ ಫ್ಲೇವರ್ಗೆ. ಇದು ಮಿಕ್ಸ್ಡ್ ಡ್ರೈ ಫ್ರೂಟ್ಸು. ಇದು ಲಾಸ್ಟಿಗೆ ಈ ಒಂದು ಸ್ಮೂತಿಗೆ ಗಾರ್ಲಿಷ್ ಮಾಡೋದಕ್ಕೆ. ಬಟ್ ಇದೆಲ್ಲ ಬೇಕು, ಯಾಕಂದರೆ ಇದು ಹೈ ಪ್ರೋಟೀನ್ ಸ್ಮೂತಿ ಅಲ್ವಾ, ಹೈ ಪ್ರೋಟೀನ್ ವೆಯ್ಟ್ ಲಾಸ್ದಲ್ವ. ಸೊ ಹಾಗಾಗಿ ಈ ಥರ ಇದರಲ್ಲಿ ಏನೇ, ಸೊ ಹಾಗಾಗಿ ಇದು ಮೈನ್ ಇದಕ್ಕೆ ಹೈ ಪ್ರೋಟೀನ್ ಸ್ಮೂತಿ ವೆಯ್ಟ್ ಲಾಸ್ ಸ್ಮೂತಿ ಆಗಿರೋದ್ರಿಂದ ಒಣ ದ್ರಾಕ್ಷಿ ಆಗಿರ್ಬೋದು, ಸೂರ್ಯಕಾಂತಿ ಬೀಜ ಅಂತೀವಲ್ಲ ಅದಾಗಿರ್ಬೋದು, ಅಥವಾ ಪಂಪ್ಕಿನ್ ಸೀಡ್ಸ್ ಇದೆ, ಕ್ಯಾಶ್ಯೂ ಇದೆ, ಈ ಥರ ಇದು ಮೈನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ವೆಯ್ಟ್ ಲಾಸ್ ಸ್ಮೂತಿಗೆ. ಹಾಗೆ ಇದು ನೋಡ್ತಾ ಇರ್ಬೋದು, ಇದನ್ನು ನಾನು ವಾಲ್ನಟ್ ಈ ಥರ ಪೀಸ್ ಆಗಿ ಕ್ರಷ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ವಾಲ್ನಟ್ಟು, ಇದು ಕೂಡ ಬೇಕು. ಹಾಗೆ ನಾನು ಶುಗರ್ ಆಗ್ತಾ ಇಲ್ಲ, ಯಾಕಂದರೆ ಇದು ವೆಯ್ಟ್ ಲಾಸ್ ಸ್ಮೂತಿ ಆಗಿರೋದ್ರಿಂದ ಸ್ವಲ್ಪ ಹೆಲ್ದಿ ಸ್ಮೂತಿನೇ ಅಲ್ವಾ. ಸೊ ಹಾಗಾಗಿ ನಾನು ಹನಿ ತೊಗೊಂಡಿದ್ದೀನಿ ಸ್ವೀಟ್ಗೆ, ಹನಿ ಮತ್ತು ಬನಾನಾನು ತೊಗೊಂಡಿದ್ದೀನಿ ಈ ಸ್ಮೂತಿಗೆ. ಸೊ ಈ ಬನಾನದಲ್ಲಿರೋ ಸ್ವೀಟ್ನೆಸ್ಸು ಹಾಗೆ ಇದು ಹನಿ ಸ್ವೀಟ್ನೆಸ್ ಕೊಡುತ್ತೆ. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ಸ್. ಸಾರಿ, ನಾನು ಈ ವಿಡಿಯೋ ನಾನು ಎಡಿಟ್ ಮಾಡಬೇಕಾದ್ರೆ ಗೊತ್ತಾಯಿತು ಎಷ್ಟು ಲೆಂತಿ ಇದೆ ಅಂತ. ನಾನು ತುಂಬಾ ಅದ್ರ ಏನೆಲ್ಲ ನಾನು ಪ್ರೋಟೀನು ಫೈಬರ್ ಆ ಥರ ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ತುಂಬ ಲೆಂತಿ ಆಗಿದೆ. ಸೊ ಹಾಗಾಗಿ ನಾನು ಈ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಚಿಕ್ಕದಾಗಿ ಲೆಂತ್ ಸ್ವಲ್ಪ ಶಾರ್ಟ್ ಆಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಗಾಗಿ ಇದನ್ನು ನಾನು ಸ್ಪೀಡಪ್ ಕೊಟ್ಟು ಈ ಥರ ಹೇಳ್ತಾ ಇದ್ದೀನಿ. ಓಕೆ, ನನ್ನ ನೆಕ್ಸ್ಟ್ ರೆಸಿಪಿ ಈ ಸ್ಮೂತಿನ ನಾನು ನೆಕ್ಸ್ಟ್ ಟೈಮ್ ನಿಮಗೆ ಮಾಡಿ ತೋರಿಸ್ತೀನಿ. ಈಗ ಸ್ವಲ್ಪ ಹಾಗೆ ಸುಮ್ಮನೆ ಲೈಟಾಗಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ನಾನೇನು ಮಾಡಿದೆ ಅಂದರೆ ಈ ಫೈನಲಿ ನನ್ನ ಒಂದು ಹೆಲ್ದಿ ವೆಯ್ಟ್ ಲಾಸ್ ಹೈ ಪ್ರೋಟೀನ್ ಸ್ಮೂತಿ ರೆಡಿ ಆಗಿದೆ. ಈಗ ನಾನು ಇದನ್ನು ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ. ಈ ಥರ ಬನಾನಾ ಪೀಸ್ ತಿಂತ, ಈ ಥರ ಡ್ರೈ ಫ್ರೂಟ್ಸ್, ವಾಲ್ನಟ್ ಕ್ರಿಸ್ಪಿಯಾಗಿ ಸಿಗ್ತಾ ಇರುತ್ತೆ ಒಂದೊಂದು. ಯೋಗನ ಡೈಲಿ ನಿಮ್ಮ ಲೈಫ್ ಸ್ಟೈಲಲ್ಲಿ ರುಟೀನಾಗಿ ತೊಗೊಳ್ಳೋದನ್ನು ಮರಿಬೇಡಿ. ಓಕೆ, ಇವತ್ತಿನ ನನ್ನ ಬ್ಲಾಗ್ ಇಷ್ಟು. ನಮಸ್ಕಾರ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್. ಹ್ಯಾಪಿ ಯೋಗ ಡೇ, ಯೋಗ ದಿನದ ಇಂಟರ್ನ್ಯಾಷನಲ್ ಯೋಗ ದಿನದ ಶುಭಾಶಯಗಳು.